ಒತ್ತುವರಿಯಾಗಿದ್ದಾವೆ ಸರ್. ಕೋಡಿ ಸರ್ಕಲಲ್ಲಿ ಸರ್ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದ್ರೂ ಸಹ ನೀರೆಲ್ಲ ರೋಡಲ್ಲಿರುತ್ತೆ. ಯು ಜಿ ಡಿ ಚೇಂಬರ್ ಉಕ್ಕಿ ಎಲ್ಲ ರೋಡಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಸರ್. ಈಗ ಇದು ರಾಜಕಾಲುವೆಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಕಮಿಷನರ್ ಮತ್ತು ಅಧ್ಯಕ್ಷರಿಗೆ ಇಬ್ಬರಿಗೆ ಹೇಳಿದ್ದೀನಿ. ಈ ರಾಜಕಾಲುವೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ರಾಜಕಾಲುವೆ ಎಲ್ಲೇ ಒತ್ತುವರಿ ಇದ್ರೂ ಸಹಿತ ಒತ್ತುವರಿ ಗುರುತ ಮಾಡಿ ಇವರು ನಗರ ಸ್ಥಳೀಯ ಸಂಸ್ಥೆಗಳೇನಿರ್ತವೆ ಅವರು ಇಮಿಡಿಯೇಟ್ ಕ್ರಮ ಕೈಗೊಳ್ಬೇಕು. ಅಂದರೆ ಇದು ಸಿಟಿ ಒಳಗಡೆ ಬರುವಂಥದ್ದನ್ನು ನಾವು ಏನು ಕಾನೂನು ಮತ್ತು ಸುವ್ಯವಸ್ಥೆಗೆ ಪ್ರೊಟೆಕ್ಷನ್ ಮತ್ತೊಂದು ಏನು ಕೊಡಬೇಕಾಗಿದೆ ಅದನ್ನು ನಾವು ಪೊಲೀಸ್ ಮತ್ತು ಕಂದಾಯ ಇಲಾಖೆಯಿಂದ ಕೊಡ್ತೀವಿ. ಮಾರ್ಕ್ ಮಾಡಿ ಇಮಿಡಿಯೇಟ್ ತೆಗೆಯೋದಕ್ಕೆ ನಾವು ಕ್ರಮ ಕೈಗೊಳ್ಳೋಕೆ ಹೇಳಿದ್ದೀವಿ. ಅಂಥವ್ರನ್ನ ಎಲ್ಲೆಲ್ಲಿ ಇಮಿಡಿಯೇಟ್ ಅವಶ್ಯಕತೆ ಇರೋದನ್ನು ನಾವು ಮಾಡೋಕ್ಕೆ ಹೇಳಿದ್ದೀನಿ. ಇಲ್ಲ ಆಗಲೇ ಆಲ್ರೆಡಿ ಒಂದು ಎರಡು ಮೂರು ಕಡೆ ಪ್ರಾರಂಭ ಮಾಡಿದ್ದಾರೆ ಸಿಟಿಯಲ್ಲಿ, ತಿಪ್ಪೂರು ನಗರದಲ್ಲಿ. ಈಡನಹಳ್ಳಿ ಗೇಟ್ ಹತ್ರ ಸರ್ ಈಗ ಇನ್ನು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸರ್, ಅದು ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಪ್ಲಸ್ ಅಲ್ಲಿ ಸೆಟ್ ಬ್ಯಾಕನ್ನು ಸಹ ಬಿಟ್ಟಿಲ್ಲ. ಈಡನಹಳ್ಳಿ ಗೇಟ್ ಹತ್ರ ಅಧಿಕಾರಿಗಳೇನಂತಾರೆ ದೊಡ್ಡರು ಕೊಟ್ಟಿದ್ದಾರೆ ನಮಗೇನಕ್ಕೆ ಅಂತೇಳಿ ಎಲ್ಲರೂ ಸಹ ಆರಕೆ ಉತ್ತರ ಕೊಡ್ತಾ ಇದ್ದಾರೆ ಸರ್. ಈಡನಹಳ್ಳಿ ಗೇಟ್ ಸರ್ ಕೌಸ್ತುಭ ಹೋಟೆಲಿಂದ ಈ ಕಡೆ ಸ್ವಲ್ಪ ಸರ್ ದೊಡ್ಡ ನಾನು ಪರಿಶೀಲಿಸ್ತೀನಿ, ನನಗೆ ಅದರ ಬಗ್ಗೆ ಐಡಿಯಾ ಇಲ್ಲ. ಹಾಂ ಸರ್, ಪರ್ಮಿಷನ್ ಎಲ್ಲಿಂದ ಬಂದಿದೆ ಅಂತ ಸರ್? ನಗರಸಭೆಯಿಂದಲೂ ಕೊಟ್ಟಿದ್ದಾರೆ, ಮತ್ತು ನಿಮ್ಮ ಕಂದಾಯ ಇಲಾಖೆಯಿಂದಲೂ ಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಹೇಳ ಇಲಾಖೆಯಿಂದ ನಾವು ಬರೀ ಇದು ಕೊಡ್ತೀವಿ. ಹಾಂ ಸರ್, ಎನೆ ಮತ್ತೊಂದು ಆದರೆ ಎನೆ ಮಾಡಿಕೊಡ್ತೀವಿ. ಎನೆ ನಗರಸಭೆಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್, ಅದನ್ನು ನಾನು ಚೆಕ್ ಮಾಡಿ. ಆದರೆ ಅವ್ರು ರಾಜಕಾಲುವೆ ಮೇಲೆ ಬಿಲ್ಡಿಂಗ್ ಇದೆ ಸರ್, ಎಮ್ ಐ ನವ್ರಿಗೂ ಗೊತ್ತಿದೆ, ಅವರು ಯಾವುದೇ ಆ್ಯಕ್ಷನ್ ತಾಳ್ತಿಲ್ಲ ಸರ್. ನಗರದ ಬಹುತೇಕ ನೀರೆಲ್ಲ ಹೋಗೋದು ಅದೊಂದೇ ಇರೋ ಮಾರ್ಗ ಸರ್, ಆ ಮಾರ್ಗ ಮುಚ್ಚಲಾಗಿ ಇವತ್ತು ನಗರದ ನೀರೆಲ್ಲ ಇಲ್ಲಿ ರೋಡಲ್ಲಿ ಇರೋಂಗಾಗಿದೆ ಸರ್.